ವಿಮಾನ ಬ್ಯಾಕೇಜ್ಗೆ ಚೈನಾಗೆ ಹೋಗಿದೆ ಫ್ಲೈಟಿಂದ. ಅಲ್ಲಿ ಎಷ್ಟೊಂದು 40 ಕಂಟ್ರೀಸ್ ಬಂದಿತ್ತು. ಅಲ್ಲಿ ಇಂಡಿಯಾ 37 ಮೆಂಬರ್ಸ್ ಇದ್ರು. ಅದರಲ್ಲಿ ನಮ್ಮ ಕಂಟ್ರಿ ಜಾಸ್ತಿ ಪ್ರೈಸಸ್ ಬಂದಿತ್ತು. ಅದರಲ್ಲಿ ನಮಗೆ ಗ್ರ್ಯಾಂಡ್ ಚಾಂಪಿಯನ್ ಬಂದಿತ್ತು. ಮತ್ತು ಬೇರೆ 40 ಕಂಟ್ರೀಸಲ್ಲಿ ಬೇರೆ ಬೇರೆ ಕಂಟ್ರೀಸ್ ನಮ್ಮ ಟಾರ್ಗೆಟ್ ಇತ್ತು. ಅವ್ರನ್ನ ನಾವು ಮುಗಿಸಿವಿ. ಅಲ್ಲಿ ಫುಲ್ ಹಾಂಗ್ಕಾಂಗ್ ಟ್ರಿಪ್ ಎಲ್ಲ ಹೋಗಿ ಅಲ್ಲಿದ್ವಿ. ಗೋನ್ಸಾಂಗ್ ಅಲ್ಲೆಲ್ಲ ಹೋಗಿದ್ವಿ. ಅಲ್ಲಿ ಟ್ರಿಪ್ ಎಲ್ಲ ಹೊರದಿ ಹೋಟೆಲಲ್ಲಿ ಇದ್ವಿ. ತುಂಬಾ ಖುಷಿ ಆಯ್ತು. ನಿಮ್ಮ ಫ್ರೆಂಡ್ಸ್ ನಿಮ್ಮ ಸ್ಕೂಲಲ್ಲೆಲ್ಲ ಗೊತ್ತಾಗೇನಂದ ಸ್ಕೂಲಲ್ಲ ಫ್ರೆಂಡ್ಸ್ಗೆಲ್ಲ ಗೊತ್ತಾಗಿತ್ತು. ಅಲ್ಲಿ ಅವ್ರಿಗೆ ನಮ್ಮ ಅವ್ರಿಗೆ ಯಾರು ನಮ್ಮನ್ನ ಟ್ರೈನ್ ಮಾಡ್ತಾ ಇದ್ರು ಅವರೆಲ್ಲ ಹೇಳಿ ಎಲ್ಲರಿಗೂ ಗೊತ್ತಾಯ್ತು ನಮಗೆ. ವಿದ್ಯಾರ್ಥಿ ಎಲ್ಲರಿಗೂ ಚೆನ್ನಾಗಿ ಖುಷಿಯಾಗಿ ಮಾತಾಡಿಸ್ಕೊಂಡು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಮಾಡಿಕೊಂಡು ಎಲ್ಲ ಟೀಚರ್ಸ್ಗಳ ಒಂದು ಪ್ರಿಯವಾದ ವಿದ್ಯಾರ್ಥಿ ಅಂತ ಹೇಳ್ಬೋದು. ನಮಗೆ ಇವತ್ತು ಬಹಳ ಹೆಮ್ಮೆ ಕೊಡುತ್ತೆ ಇವತ್ತು ಅವನ ಅಚೀವ್ಮೆಂಟ್ ಬಗ್ಗೆ ಮಾತಾಡಲಿಕ್ಕೆ. ಅವನು ಇವಾಗ ಅಬಾಕಸಲ್ಲಿ ಒಳ್ಳೆಯ ಒಂದು ಹಂತವನ್ನು ತಲುಪಿದ್ದಾನೆ. ಸೊ ಅವನು ಬೆಂಗಳೂರಿನಲ್ಲಿ ನಡೆದ ಅಬಾಕಸ್ ಕಾಂಪಿಟೇಷನಲ್ಲಿ ಒಳ್ಳೆಯ ಮಾರ್ಕ್ಸಲ್ಲಿ ಅವನು ಪಾಸಾದ. ಇಲ್ಲಿ ನಮ್ಮ ಶಾಲೆಯಲ್ಲಿ ನಡೆದಾಗ ಅದರ ನಂತರ ಮುಂದಿನ ಲೆವೆಲ್ಗೆ ಹೋದಾಗಲೂ ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಚೆನ್ನಾಗಿ ಎಲ್ಲರ ಪ್ರಿಯವನ್ನು ಅವನು ಗಳಿಸ್ಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅವನು ಪಾರ್ಟಿಸಿಪೇಟ್ ಮಾಡಿ ಸಿಂಗಾಪುರಲ್ಲಿ 40 ದೇಶಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಸೊ ಅದರಲ್ಲಿ 5 ನಮ್ಮ ಭಾರತೀಯ ಮಕ್ಕಳಲ್ಲಿ ಅವನು ಒಬ್ಬನಾಗಿದ್ದಾನೆ. ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾನೆ. ನಮಗೆ ಎಲ್ಲರಿಗೂ ಬಹಳ ಖುಷಿ ಇದೆ. ಆಮೇಲೆ ಅವನು ನಮ್ಮ ವಿದ್ಯಾರ್ಥಿ ಅಂತ ನಾವು ಎಲ್ಲ ಟೀಚರ್ಸ್ಗೆ ಹೇಳ್ಕೊಳ್ಳಿಕ್ಕೂ ನಮ್ಗೆ ಬಹಳ ಬಹಳ ಖುಷಿ ಇದೆ. ಆಮೇಲೆ ಅವನ ಬಗ್ಗೆ ಏನೇ ಹೇಳೋದು, ಬಹಳ ಏನು ಟ್ಯಾಲೆಂಟ್ ಇರೋ ಹುಡುಗ ಅಂತ ಹೇಳ್ಬೋದು. ಇದೇ ರೀತಿಯಲ್ಲಿ ಅವನು ಭವಿಷ್ಯದಲ್ಲೂ ಇದನ್ನು ಅಳವಡಿಸ್ಕೊಂಡು ಹೋದರೆ ಜೀವನದಲ್ಲಿ ಒಂದು ಒಳ್ಳೆ ಮಟ್ಟದಲ್ಲಿ ರೀಚ್ ಆಗ್ತಾನೆ. ನಮ್ಮ ಸಂಸ್ಥೆಗೂ ಅವರ ಅಪ್ಪ ಅಮ್ಮಂದರಿಗೂ ಒಂದು ಒಳ್ಳೆ ಹೆಸರು ತಂದು ಕೊಡ್ತಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವನು ಬಹಳ ಚುರುಕಿದಾನು. ಅವನು ಎಲ್ಲ ಹೇಳ್ಕೊಟ್ಟಿದ್ದ ಎಲ್ಲ ಇದನ್ನು ನೀವು ಇವತ್ತು ಹೇಳ್ಕೊಟ್ರೆ ಇನ್ನೊಂದು ತಿಂಗಳು 2 ಬಿಟ್ಟು ಕೇಳಿದ್ರು ಅವನಿಗೆ ಅದನ್ನು ಮತ್ತೆ ಅದನ್ನು ಅದೇ ರೀತಿಯಲ್ಲಿ ಹೇಳುವಂಥ ಕ್ಷಮತೆ ಇದೆ ಅವನಿಗೆ. ಎಲ್ಲ ರೀತಿಯಲ್ಲೂ ಅವನು ಸ್ಪೋರ್ಟ್ಸಲ್ಲಿರ್ಬೋದು ಎಲ್ಲ ಗ್ರೂಪ್ ಆಕ್ಟಿವಿಟೀಸಲ್ಲೂ ತುಂಬ ಚುರುಕಿದ್ದಾನೆ ಹುಡುಗ. ಮತ್ತು ಶಾಲೆಗಲ್ದೇ ದೇಶನ ಪ್ರತಿನಿಧಿಸಿದ್ದಾನೆ. ಶಾಲೆ ಅಲ್ಲದೇನೆ ದೇಶನ ಪ್ರತಿನಿಧಿಸಿದಾನೆ. ಇದು ತುಂಬಾ ನಮಗೆ ಖುಷಿ ಕೊಡುತ್ತೆ. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಬರೀ ನಾನು ನನ್ನದು ಅಂತ ಅನ್ನೋದಕ್ಕಿಂತ ನಮ್ಮ ದೇಶಕ್ಕೋಸ್ಕರ ಮಾಡಬೇಕು ಅನ್ನೋದೊಂದು ಛಲ ಬರಬೇಕು. ಆ ಥರ ಈ ಥರ ಇಂತಹ ಮಕ್ಕಳ ಮುಖಾಂತರ ನಮ್ಮ ದೇಶಕ್ಕೂ ಒಂದು ಹೆಸರು ಒಳ್ಳೆ ಹೆಸರು ತಗೊಂಡ್ಬಂದಿದ್ದಾರೆ ನಿಶಾ.